ಆತ್ಮ ಮತ್ತು ಶರೀರ ಒಂದೇ ಅಲ್ಲವೇ ಆತ್ಮ ಮತ್ತು ಶರೀರ ಇದು ಒಂದೇ ಅಲ್ಲ ಶರೀರವೇ ಬೇರೆ ಆತ್ಮವೇ ಬೇರೆ ಶರೀರ ಆತ್ಮದ ಮನೆ ಆತ್ಮಕ್ಕೆ ಈ ಶರೀರವೇ ಆಧಾರ ಆತ್ಮ ಬಿಟ್ಟು ಶರೀರ ಇರಲಾರದು ಶರೀರವನ್ನು ಬಿಟ್ಟು ಆತ್ಮ ಇರಲಾರದು ಇವು ಎರಡೂ ಸಹ ಒಂದಕ್ಕೊಂದು ಜೊತೆಯಲ್ಲಿದ್ದರೆ ಆತ್ಮ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕಾಗುತ್ತೆ ಆತ್ಮ ಇಲ್ಲ ಅಂತಂದರೆ ಈ ಶರೀರಕ್ಕೆ ಚೈತನ್ಯವೇ ಇಲ್ಲ ಆದ್ದರಿಂದ ಆತ್ಮನೇ ಬೇರೆ ಶರೀರವೇ ಬೇರೆ ಆದರೆ ಒಂದನ್ನು ಬಿಟ್ಟು ಒಂದು ಇವು ಇರಕ್ಕೆ ಸಾಧ್ಯವೇ ಇಲ್ಲ ಆತ್ಮಕ್ಕೆ ಶರೀರ ಬೇಕು ಶರೀರಕ್ಕೆ ಆತ್ಮ ಬೇಕು ಹೇಗೆ ಒಂದು ಮೆಷಿನ್ನು ಒಂದು ಮಿಷಿನ್ನು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಕರೆಂಟ್ ಬೇಕು ಅಂದರೆ ವಿದ್ಯುಚ್ಛಕ್ತಿ ಬೇಕು ವಿದ್ಯುಚ್ಛಕ್ತಿ ಇಲ್ಲ ಅಂತಂತಂದರೆ ಆ ಯಂತ್ರ ಆ ಮಿಷಿನ್ನು ಕೆಲಸ ಮಾಡೋದಿಲ್ಲ ಆ ಮಿಷಿನ್ನು ಕೆಲಸ ಮಾಡಬೇಕು ಅಂತಂತಂದರೆ ಕರೆಂಟ್ ಬೇಕು ಬರೀ ಕರೆಂಟ್ ಇದ್ರೇ ಸಾಲದು ಮಿಷಿನ್ನು ಬೇಕು ಮಿಷಿನ್ ಇದ್ರೇ ಸಾಲದು ಕರೆಂಟು ಬೇಕು ಇವೆರಡು ಇದ್ದಾಗ ಮಾತ್ರ ಅಲ್ಲಿ ಒಂದು ಮೋಟಾರು ಚಲಿಸುತ್ತೆ ಚಾಲನೆ ಆಗುತ್ತೆ ಹೀಗೆ ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ ಇಲ್ಲಿ ಶರಣರು ಹೇಳ್ತಾರೆ ಗೂಡಿನೊಳಗಿದ್ದು ಕಾಲ ವೇಳೆಯ ಹರಿತು ಕೂಗುವ ಕುಕ್ಕುಟ ತಾ ಸಾವುದು ಬಲ್ಲದೆ ಅದು ಎಷ್ಟು ಜ್ಞಾನ ಇದ್ರೂ ಕೂಡ ಆ ಕೋಳಿಗೆ ಕೋಳಿ ನೋಡಿ ಕರೆಕ್ಟಾಗಿ ಬೆಳಗಿನ ಜಾವ ನಾಲ್ಕೂವರೆಗೆ ಒಂದು ಸಲ ಕೂಗುತ್ತೆ ಐದು ಗಂಟೆಗೆ ಒಂದು ಸಲ ಕೂಗುತ್ತೆ ಐದುವರೆಗೆ ಒಂದು ಸಲ ಕೂಗುತ್ತೆ ಹೀಗೆ ಅದು ವೇಳೆಯ ಜ್ಞಾನ ಇದೆ ಅಮೃತಗಳಿಗೆ ಅಂತ ಕರೀತಾರೆ ಆ ಅಮೃತ ಗಳಿಗೆಯ ಜ್ಞಾನ ಕೋಳಿಗಿದೆ ಅಷ್ಟು ಜ್ಞಾನ ಇದ್ರೂ ಕೂಡ ಅದರ ಶಿರವನ್ನು ಹರಿದರೆ ನನ್ನ ಶಿರವನ್ನು ಕೊಯ್ತಾರೆ ನನ್ನನ್ನು ಕೊಲ್ತಾರೆ ನನ್ನ ಸಾಕಿರೋರು ಅನ್ನುವಂಥ ಜ್ಞಾನ ಆ ಕೋಳಿಗಿರೋದಿಲ್ಲ ಆದರೆ ಕಾಲದ ಜ್ಞಾನ ಗೊತ್ತು ಯಾವಾಗ ಕೂಗಬೇಕು ಅಂತಕ್ಕಂಥದ್ದು ಅದು ಗೊತ್ತಿದೆ ಆದರೆ ನಾನು ಯಾವಾಗ ಸಾಯ್ತೀನಿ ಯಾವಾಗ ನನ್ನನ್ನು ನನ್ನನ್ನು ಸಾಕಿರ್ತಕ್ಕಂಥವೂ ಕೊಲ್ತಾನೆ ಅಂತಕ್ಕಂಥ ಜ್ಞಾನವ ಇರೋದಿಲ್ಲ ತನ್ನ ಶಿರವನರಿದು ಬೇರೆ ಬೇರೆ ಅಂಗ ಬೇರೆ ತಲೆಯನ್ನು ಕತ್ತರಿಸ್ದಾಗ ತಲೆ ಬೇರೆ ಆಗುತ್ತೆ ಈ ಶರೀರ ಬೇರೆ ಆಗುತ್ತೆ ಈ ಆವಾಗ ಈ ಕೋಳಿ ಈ ಕೋಳಿ ಏನು ಏನು ಮಾಡಿದ್ರು ಕೂಡ ಅದು ಬದುಕಕ್ಕೆ ಸಾಧ್ಯನೇ ಇಲ್ಲ ಅದರ ಶಿರಶ್ಚೇದ ಆದ ಮೇಲೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಶಿರಶ್ಚೇದವಾದಲ್ಲಿ ಮತ್ತಾವ ಘಟಕ್ಕೂ ಶಿರಬಂಧನವಾಗುವುದಿಲ್ಲ ಆ ಘಟ ಅಂತಂದರೆ ಆ ಕೋಳಿ ಆ ಕೋಳಿಯ ಆ ಶರೀರ ಚೇತನವನ್ನು ಕಳ್ಕೊಂಡು ಮೃತ ಆಯಿತು ಅಂತ ಹೀಗೆ ಆತ್ಮ ಇದ್ದಾಗ ಆ ಕೋಳಿ ಚೈತನ್ಯವಾಗಿತ್ತು ಆತ್ಮ ಆಚೆ ಹೋದ ಮೇಲೆ ಅದು ನಿಷ್ಕ್ರಿಯ ಆಯಿತು ಅದರ ಶರೀರ ನಿಷ್ಕ್ರಿಯ ಆಯಿತು ಮೊದಲು ಆತ್ಮ ಇದ್ದಾಗ ಅದು ವೇಳೆಯನ್ನು ಹರಿತು ಕೂಗ್ತಾ ಇತ್ತು ಆ ಶರೀರ ಕೋಳಿಯ ಶರೀರದಲ್ಲಿ ಆತ್ಮ ಇದ್ದಾಗ ಕೋಳಿ ವೇಳೆಯನ್ನು ಹರಿತು ಕೂಗ್ತಾ ಇತ್ತು ಆದರೂ ಮರೆವು ಆದರೆ ಅಜ್ಞಾನ ಈ ಮಾಯೆ ಈ ಮಾಯೆ ಗುಣ ಎಲ್ಲರಲ್ಲೂ ಇರ್ತದೆ ಅಂತಹ ಗುಣವನ್ನು ಹರಿತು ಕೂಗುವಂತಹ ಆ ಕೋಳಿಗೆ ತನ್ನ ಸಾವು ಯಾವಾಗ ಬರ್ತದೆ ಅಂತಕ್ಕಂಥ ಜ್ಞಾನ ಅದಕ್ಕೆ ಇರೋದಿಲ್ಲ ಪರಮಾತ್ಮ ಒಂದು ಕೊಟ್ಟು ಒಂದು ಕಿತ್ಕೊಳ್ತಾನೆ ಇಲ್ಲಿ ಈ ಆತ್ಮ ಕೋಳಿಯ ತಲೆಯನ್ನು ಕೊಯ್ದ ನಂತರ ಆತ್ಮ ಬೇರೆ ಆಗ್ಬಿಡುತ್ತೆ ಕೋಳಿ ಬೇರೆ ಆಗ್ಬಿಡೋ ಅಂದರೆ ಆತ್ಮ ಶರೀರವನ್ನು ಬಿಟ್ಟು ಹೋಗಿಬಿಡುತ್ತೆ ಆವಾಗ ತನ್ನಲ್ಲಿದ್ದಂತಹ ಜ್ಞಾನ ತನ್ನಲ್ಲಿದ್ದಂತಹ ಚೈತನ್ಯ ಎಲ್ಲೋ ಆ ಶರೀರ ಯಾವಾಗ ಮೃತ ಆಯಿತೋ ಆತ್ಮ ಯಾವಾಗ ಕೋಳಿಯ ಒಂದು ಶರೀರವನ್ನು ಬಿಟ್ಟು ಆಚೆ ಹೋಯಿತೋ ಆವಾಗ ಕೋಳಿ ಬೇರೆ ಆಯಿತು ಆತ್ಮ ಬೇರೆ ಆಯಿತು ಈ ಒಂದು ಜ್ಞಾನವನ್ನು ತಿಳ್ಕೊಳ್ಳೋವಂಥದ್ದೇ ಪಿಂಡಜ್ಞಾನ ಅಂತ ಹೇಳಿಬಿಟ್ಟು ಕರೀತಾರೆ ಅಂತಂದರೆ ಆತ್ಮ ಆತ್ಮಕ್ಕೆ ಆಶ್ರಯ ಶರೀರ ಯಾವುದೇ ಪ್ರಾಣಿ ಅಥವಾ ಮನುಷ್ಯನ ಶರೀರವೂ ಕೂಡ ಆತ್ಮಕ್ಕೆ ಆಶ್ರಯ ಈ ಶರೀರ ಶರೀರಕ್ಕೆ ಆಶ್ರಯ ಆತ್ಮ ಇವೆರಡೂ ಕೂಡ ಒಂದನ್ನೊಂದು ಭೇದ ಮಾಡಲಿಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥ ಒಂದು ಪರಮಾತ್ಮ ಶಿವನ ಬಂಧನ ಆತ್ಮ ಅದು ಪರಮಾತ್ಮನ ಚೈತನ್ಯ ಆ ಪರಮಾತ್ಮನ ಬಿಂದು ಸ್ವರೂಪವಾಗಿರ್ತಕ್ಕಂಥ ಆ ಚೈತನ್ಯ ಬಂದು ಯಾವ ಶರೀರದಲ್ಲಿ ಸೇರಿಕೊಳ್ಳುತ್ತೋ ಆ ಶರೀರ ಆವತ್ತಿನಿಂದ ಅದು ಕ್ರಿಯಾಶೀಲವಾಗುತ್ತೆ ಆ ಕ್ರಿಯಾಶೀಲತೆ ಯಾವತ್ತುವರೆಗೂ ಇರುತ್ತೆ ಅಂತಂದರೆ ಆತ್ಮ ಇರೋವರೆಗೂ ಆ ಶರೀರ ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತೆ ಆ ಶರೀರವನ್ನು ಬಿಟ್ಟು ಆತ್ಮ ಹಾಚಿ ಹೋದ ತಕ್ಷಣ ಅದು ಶರೀರ ಆಗುತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ ಹೆಣ ಅಂತ ಹೇಳ್ತೀವಿ ಹೆಣ ಅಂತ ಹೇಳ್ತೀವಿ ಅದು ಯಾವುದೇ ಕೆಲಸಕ್ಕೆ ಬರದೇ ಇರತಕ್ಕಂಥ ಕ್ರಿಯೆ ಇಲ್ಲದೇ ಇರತಕ್ಕಂಥ ಪ್ರಯೋಜನಕ್ಕೆ ಇರ್ತಕ್ಕ ಬರ್ದೇ ಇರತಕ್ಕಂಥ ಪಿಂಡ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಹೀಗೆ ಇಲ್ಲಿ ನಾವು ಆತ್ಮನೇ ಬೇರೆ ದೇಹನೇ ಬೇರೆ ಇವೆರಡೂ ಸೇರಿದಾಗ ಇಲ್ಲಿ ಕೆಲಸ ಆಗ್ತದೆ ಅಂದರೆ ಕ್ರಿಯಾತ್ಮಕ ಆಗುತ್ತೆ ಈ ಜಗತ್ತನ್ನೇ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ ಇವೆರಡು ಬೇರೆ ಬೇರೆ ಆದ ತಕ್ಷಣ ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಸೇರಿಕೊಳ್ಳುತ್ತೆ ಈ ಶರೀರ ಮಣ್ಣು ಪಾಲಾಗಿಬಿಡ್ತದೆ ಇದು ಆತ್ಮ ಮತ್ತು ಪರಮಾತ್ಮನ ಒಂದು ಬಿಡಿಸಲಾರದ ಸಂಬಂಧನೂ ಹೌದು ಬಿಡಿಸುವಂತಹ ಸಂಬಂಧನೂ ಹೌದು